ಕೇಳ್ತೀವ್ರು ಒಂದು ಪ್ರಶ್ನೆ ಕೇಳ್ತಾರೆ, ಕೆನ್ ಯು ಪ್ಲೀಸ್ ಆಸ್ಕ್ ಅಬೌಟ್ ಪೇನ್ ಲೈಕ್ ಡಿಸ್ಕ್ ಬಲ್ಜ್ ಅಂಡ್ ಎಕ್ಸೆಪ್ಟ್ರಾ, ವಿಲ್ ದ ಡಿಸ್ಕ್ ಬಲ್ಜ್ ಹೀಲ್ ಪ್ರಾಪರ್ಲಿ ಬಿಕಾಸ್ ಲಾಟ್ ಆಫ್ ಪೀಪಲ್ ಆರ್ ಸಫರಿಂಗ್ ಫ್ರಮ್ ಬ್ಯಾಕ್ ಪೇನ್ ಅಂತ ಹೇಳ್ತಾರೆ. ಕರೆಕ್ಟ್ ಸರ್, ಒಳ್ಳೆ ಪ್ರಶ್ನೆ, ಐ ಆಮ್ ಹ್ಯಾಪಿ ಫಾರ್ ದಟ್ ಕ್ವಶನ್. ನಾನು ಮಾಡಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಆ ಕ್ವಶನ್ ಬಂದಿ ಖುಷಿ ಆಯ್ತು. ಡಿಸ್ಕ್ ಬಲ್ಜ್ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸರ್. ನೋಡಿ ಸಪೋಸ್ ಈಗ ನೋಡಿ ಸರ್, ದಿಸ್ ಇಸ್ ದೀರೀಸ್, ಓಕೆ, ದಿಸ್ ಇಸ್ ಯುವರ್ ವರ್ಟಿಬಲ್ ಕಾಲಮ್ ಸರ್, ದಿಸ್ ಇಸ್ ವರ್ಟಿಬಲ್ ಕಾಲಮ್. ಸೊ ದಿಸ್ ವರ್ಟಿಬ್ರಾ ಅಂತ ಹೇಳ್ತೀವಿ, ಎರಡು ವರ್ಟಿಬ್ರಾ ಮಧ್ಯೆ ಡಿಸ್ಕ್ ಅಂತ ಇರುತ್ತೆ. ದಿಸ್ ದ ಡಿಸ್ಕ್, ಓಕೆ. ಐ ವಿಲ್ ಶೋ ಇನ್ ದ ಸ್ಮಾಲರ್ ಮಾಡೆಲ್, ಇಟ್ ಕ್ಯಾನ್ ಅಪ್ರಿಷಿಯೇಟ್ ಬೆಟರ್. ಸೊ ನೋಡಿ ಸರ್, ಇದು ನೋಡಿ, ಇದು ವರ್ಟಿಬ್ರಾ ಅಂತ ಹೇಳ್ತೀವಿ, ಇದು ಬೋನ್ಸ್. ಇವು ಎರಡು ಬೋನ್ಸ್ ಮಧ್ಯೆ ಇಲ್ಲಿ ಡಿಸ್ಕ್ ಅಂತ ಇರುತ್ತೆ. ಅದು ಏನಾಗುತ್ತೆ ಸರ್, ಸ್ವಲ್ಪ ಬಲ್ಜ್ ಆಗುತ್ತೆ, ಅಂದ್ರೆ ಸ್ವಲ್ಪ ಮುಂದಕ್ಕೆ ಬರುತ್ತೆ. ಮುಂದಕ್ಕೆ ಬಂದಾಗ ಏನಾಗುತ್ತೆ, ಎರಡು ನರಗಳು, ಎರಡು ವರ್ಟಿಬ್ರಾ ಅಂತ ಹೇಳ್ತೀವಿ, ಎರಡು ವರ್ಟಿಬ್ರಾ ಮತ್ತೆ ಇಂಟರ್ ವರ್ಟಿಬ್ರಲ್ ಫೋರಮನ್ ಅಂತ ಇರುತ್ತೆ, ಅಲ್ಲಿ ನರ್ವ್ಸ್ ಈಚೆಗೆ ಬರ್ತಾ ಇರುತ್ತೆ. ಆ ನರ್ವ್ಸ್ ಮೇಲೆ ಪ್ರೆಷರ್ ಬಿದ್ದಾಗ ಸ್ಯಾಟಿಕ ಟೈಪ್ ಆಫ್ ಪೇನ್ ಅಂತ ನರ್ವ್, ಈ ಸ್ಯಾಟಿಕ್ ನರ್ವ್ ಅಂತ ಹೇಳ್ತೀವಿ. ಆ ನರ ಎಲ್ಲಿ ಹೋಗ್ತಾ, ಗ್ಲೂಟಿಯಲ್ ರೀಜನ್ ಇಂದ ಹಿಡಿದು ಈ ಪೃಷ್ಠ ಭಾಗದಿಂದ ಹಿಡಿದು ತೊಡೆ ಭಾಗ, ಕಾಲ್ ಭಾಗ, ನರ, ಯಾವ ನರ ಎಫೆಕ್ಟ್ ಆಗಿರ್ತೋ ಆ ನರ ಎಲ್ಲಿ ಹೋಗ್ತಿರ್ತೋ ಅಲ್ಲೆಲ್ಲ ಪೇನ್ ರೇಡಿಯೇಟ್ ಆಗ್ತದೆ. ಅದಕ್ಕೆ ನಾವು ರೇಡಿಯೇಟಿಂಗ್ ಪೇನ್ ಅಂತೀವಿ, ಅಥವಾ ಸ್ಯಾಟಿಕ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೀವಿ. ಸೊ ಆ ತರ ಪೇನ್ ಡೆವಲಪ್ ಆದಾಗ ಅದಕ್ಕೆ ಡಿಸ್ಪಲ್ಜ್ ಅಲ್ಲೂ ಟೈಪ್ಸ್ ಇದೆ ಸರ್. ಫಸ್ಟ್ ಜಸ್ಟ್ ಬಲ್ಜ್ ಅಂತೀವಿ, ನೆಕ್ಸ್ಟ್ ಸ್ವಲ್ಪ ಇನ್ನು ಪ್ರೊಟ್ರೂಷನ್ ಅಂತೀವಿ, ಸ್ವಲ್ಪ ಎಕ್ಸ್ಟ್ರೂಷನ್ ಅಂತೀವಿ, ಕೊನೆಗೆ ಕಂಪ್ಲೀಟ್ ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ಸ್ಟೇಜಸ್ ಇದೆ. ಜಸ್ಟ್ ಮೈಲ್ಡ್ ಡಿಸ್ಪಲ್ಜ್ ಇತ್ತು ಅಂದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ದಟ್ ವಿಲ್ ಹೀಲ್ ಬೈ ಇಟ್ ಸೆಲ್ಫ್. ಮೈಲ್ಡ್ ಮೋಸ್ಟ್ ಆಫ್ ಸರ್ ಬ್ಯಾಕ್ ಪೇನ್ ಅಲ್ಲಿ ನಿಯರ್ಲಿ 90% ಆಫ್ ಬ್ಯಾಕ್ ಪೇನ್ ವಿಲ್ ಹೀಲ್ ಬೈ ಇಟ್ ಸೆಲ್ಫ್, ಡಯಾಗ್ನೋಸಿಸ್ ಮೇಡ್ ಪ್ರಾಪರ್ಲಿ. ಈಗ ಕೆಲವರು ಏನ್ ಹೇಳ್ತಾರೆ, ಯೋಗಾಸನ ಮಾಡ್ಬಿಡ್ತೀನಿ ಬೆನ್ನೋ ಹೊಟ್ಟೋಗ್ಬಿಡುತ್ತ ಅಂತ ಕೇಳೋರು ಇದಾರೆ. ಯೋಗಾಸನ ಮಾಡಿ ಬೆನ್ನೋ ಬಂದಿರೋ ಹತ್ರ ಇದಾರೆ ಪೇಷಂಟ್ಸ್ ಅಂತ ಹೇಳಿದ್ದು. ಬೆನ್ನೋ ಏನಕ್ಕೆ ಬರ್ತಿದೆ, ದಟ್ಸ್ ವೇರ್ ದ ಸೈಂಟಿಫಿಕ್ ಪರ್ಸನ್, ಕ್ವಾಲಿಫೈಡ್ ಪರ್ಸನ್, ಆರ್ಥೋಪೆಡಿಕ್ ಸರ್ಜನ್ ಮೇಕ್ಸ್ ದ ಡಿಫರೆನ್ಸ್. ಸಪೋಸ್ ಬೆನ್ನೋ ಟೊಬೋಕ್ಲೋಸ್ ಇಂದ ಬರ್ತಿತ್ತು ಅನ್ಕೊಳ್ಳಿ, ಟೊಬೋಕ್ಲೋಸಸ್ ಅದು ಬರೀ ಚೆಸ್ಟ್ಗೆ ಅಷ್ಟೇ ಅಲ್ಲ, ಬೋನ್ಸ್ ಕೂಡ ಎಫೆಕ್ಟ್ ಆಗುತ್ತೆ, ಸ್ಪೈನ್ ಕೂಡ ಮೋಸ್ಟ್ ಕಾಮನ್ ಆಗಿ ಎಫೆಕ್ಟ್ ಆಗುತ್ತೆ. ಟೊಬೋಕ್ಲೋಸಿಸ್ ಇಂದ ಅವ್ರಿಗೆ ಬೆನ್ನೋ ಬರ್ತಿತ್ತಪ್ಪ ಅಂದ್ರೆ ಅವ್ರು ಯಾವ ವ್ಯವಸ್ಥೆ ಮಾಡಿ, ಯಾವ ಥೆರಪಿ ಮಾಡಿ, ನೀವು ರಿಜನೇಟ್ ಥೆರಪಿ ಏನೇ ಮಾಡಿ ಹೋಗಲ್ಲ. ಅದಕ್ಕೆ ಡಯಾಗ್ನೋಸ್ ಮಾಡುವಾಗ ಎಕ್ಸರ್ ತೆಗಿಬೇಕು ಅವಶ್ಯಕತೆ, ಎಮ್ ಆರ್ ಐ ಮಾಡ್ತೀವಿ, ಟೊಬೋಕ್ಲೋಸಿಸ್ ಅಂತ ಕನ್ಫರ್ಮ್ ಆದ್ರೆ ಟೊಬೋಕ್ಲೋಸ್ ಟ್ರೀಟ್ಮೆಂಟ್ ತಗೋಬೇಕು, ಅವಾಗಲೇ ಬೆನ್ನೋ ಕಡಿಮೆ ಆಗುತ್ತೆ. ಅದರ್ವೈಸ್ ನೀವು ಏನೇ ತ್ರಿಪುರ ಹಾಕಿದ್ರು, ಏನೇ ಪೂಜೆ ಏನೇ ಮಾಡಿದ್ರು, ಇಟ್ ಕೆ ನಾಟ್ ಗೋ. ಸೊ ಡಯಾಗ್ನೋಸಿಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ಟೈಮ್ಸ್ ಅವರ್ ಬ್ಯಾಕ್ ಇಸ್ ದಟ್ಸ್ ಕಾಲ್ಡ್ ಎಸ್ ಮಿಸ್ ಯೂಸ್ ಆಫ್ ದ ವಿ. ನಮ್ಮ ಬ್ಯಾಕ್ ಏನಿದೆ ಸರ್ ಬೆನ್ನ, ವಿ ಮಿಸ್ ಯೂಸ್ ಇಟ್, ಓವರ್ ಯೂಸ್ ಇಟ್, ಅಂಡರ್ ಯೂಸ್ ಇಟ್, ಅಬ್ಯೂಸ್ ಇಟ್, ಎಲ್ಲಾ ತರದ್ದು ಮಾಡಬಾರ್ದಂತ ಎಲ್ಲಾ ತರದ ಅಬ್ಯೂಸಸ್ ನ ಬ್ಯಾಕ್ ಮಾಡಿರ್ತೀವಿ. ಅದಕ್ಕೆ ಎಕ್ಸಾಕ್ಟ್ ಸೈಂಟಿಫಿಕ್ ಮೆಥಡ್, ಕೂತ್ಕೊಳ್ಳೋಕೆ ಒಂದು ಮೆಥಡ್ ಇದೆ ಸರ್, ಇದೇ ತರ ಕೂತ್ಕೋಬೇಕು ಅಂತ ಇದೆ, ಇದೇ ತರ ನಿಂತ್ಕೋಬೇಕು ಅಂತ ಇದೆ, ಇದೇ ತರ ವಾಕ್ ಮಾಡ್ಬೇಕು ಅಂತ ಇದೆ, ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ವೇ ಆಗಿರುವಂತಹ ಮೆಥಡ್ಸ್. ಆ ಮೆಥಡ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸಾಧಾರಣ ಬ್ಯಾಕ್ ಪೇನ್ ಬರಲ್ಲ, ಜೊತೆಗೆ ಬ್ಯಾಕ್ ಎಕ್ಸ್ಟೆನ್ಷನ್ ಎಕ್ಸಸೈಸ್ ಬರುತ್ತೆ, ಅದನ್ನ ಮಾಡಿದ್ರೆ ಮಸಲ್ಸ್ ಕೂಡ ಸ್ಟ್ರೆಂಥನಿಂಗ್ ಆಗುತ್ತೆ, ಅವಾಗ ಕೂಡ ಬ್ಯಾಕ್ ಪೇನ್ ಬರಲ್ಲ. ಸೊ ಏನಾಗುತ್ತೆ, ಓವರ್ ಅಬ್ಯೂಸ್ ಅಬ್ಯೂಸ್ ಮತ್ತೆ ಟೂ ವೀಲರ್ ಒಂದು ಇಟ್ ಕಾಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್, ಎಸ್ಪೆಷಲಿ ನಮ್ ರೋಡ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಸೊ ಅಂಪ್ಸು ಅನ್ಸೈಂಟಿಫಿಕ್ ಅಂಪ್ಸ್ ಇರುತ್ತೆ, ಸಡನ್ ಆಗಿ ಜಬಾರ್ ಅಂತ ಎತ್ತಾಕ್ಬಿಡುತ್ತೆ, ಇಲ್ಲರೆ ಹಳ್ಳ ಟೊಳ್ಳಗಳೆಲ್ಲ ನಾನು ಕೇಳದೆ ಬೇಡ. ಸೊ ಆ ತರದೆಲ್ಲ ಇದ್ದಾಗ ಏನಾಯ್ತು, ಬೆನ್ನಿಗೆ ಬೆನ್ ಎಸ್ಪೆಷಲಿ ಯುವರ್ ಸ್ಪೈನ್ ಆಕ್ಸಸ್ ಶಾಕ್ ಅಬ್ಸರ್ವರ್, ಶಾಕ್ ಅಬ್ಸರ್ವರ್ ಯಾಕೆಂದ್ರೆ ಎರಡು ಡಿಸ್ಕ್ ಏನಿರುತ್ತಲ್ಲ ಮಧ್ಯದಲ್ಲಿ, ದಟ್ ಗಿವ್ಸ್ ಅನ್ ಶಾಕ್ ಅಬ್ಸರ್ವರ್ ಲೈಫ್. ನಿಮ್ ಕಾರ್ಗೆ ನಿಮ್ ಮತ್ತೆ ಬೈಕ್ ಏನ್ ಶಾಕ್ ಅಬ್ಸರ್ವರ್ ಇರುತ್ತಲ್ಲ ಸರ್, ಅದೇ ತರ ಅದು ಸ್ಪೈನ್ ಕೆಲಸ ಮಾಡುವಂತದ್ದು. ಸೊ ನಿಮ್ಮ ಬೈಕ್ ನ ಶಾಕ್ ಅಬ್ಸರ್ವ್ ಕರೆಕ್ಟ್ ಆಗಿತ್ತು, ರೋಡ್ ಕರೆಕ್ಟ್ ಆಗಿತ್ತು ಅಂದ್ರೆ ಬೆನ್ನಿಗೆ ಎಫೆಕ್ಟ್ ಆಗಲ್ಲ. ಎಷ್ಟೊಂದಿನ ನನ್ನ ಪೇಷಂಟ್ಸ್ ಎಸ್ಪೆಷಲಿ ಕೊರೋನಾ ಟೈಮಲ್ಲಿ ತುಮಕೂರಿಂದ ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡಿದ್ದಾರೆ, ದೊಡ್ಡ ದೂರ ಊರುಗಳಿಗೆ, ಕೋಲಾರಕ್ಕೆ ಎಲ್ಲೆಲ್ಲಿಗೋ ಬೈಕಲ್ಲೇ ಹೋಗ್ಬಿಟ್ಟಿದೆ, ಯಾಕೆ ಬಸ್ ಇರಲಿಲ್ಲ, ವ್ಯವಸ್ಥೆ ಇರಲಿಲ್ಲ, ಆತರ ಎಲ್ಲ. ಸೊ ಆತರ ಓವರ್ ಯೂಸ್ ಆಗಿ ಅಬ್ಯೂಸ್ ಆಗಿ ಬ್ಯಾಕ್ ಪೇನ್ ಬರುತ್ತೆ. ಸ್ಮಾಲ್ ಡಿಸ್ಬಲ್ಜ್ ಇತ್ತು, ಏನು ತೊಂದರೆ ಇಲ್ಲ, ನಥಿಂಗ್ ಟು ವರಿ, ಇಟ್ ವಿಲ್ ಹೀಲ್ ಬೈ ಇಟ್ ಸೆಲ್ಫ್. ಸ್ವಲ್ಪ ಪೇನ್ ಜಾಸ್ತಿ ಇದ್ದಾಗ ಖಂಡಿತ ಪೇನ್ ಕಿಲ್ಲರ್ಸ್ ತೊಗೊಳ್ಬಹುದು. ಅಬ್ಸಲ್ಯೂಟ್ ಸ್ಟಿಕ್ ಬೆಡ್ ರೆಸ್ಟ್. ನಾನು ಏನ್ ಹೇಳ್ತೀನಿ ಸರ್, ಬೆನ್ನೋಗಿ ಎಸ್ಪೆಷಲಿ ಡಿಸ್ ಪ್ರಾಬ್ಲಮ್ ಇವರಿಗೆ ಡಿಸ್ಬಲ್ಜ್ ಅಂತ ಕೇಳಿದ್ರು ಪ್ರಶ್ನೆ ಅವರು, ಡಿಸ್ಬಲ್ಜ್ ಇರೋರಿಗೆ ಏನಾಗುತ್ತೆ ಸರ್, ಅಬ್ಸಲ್ಯೂಟ್ ಬೆಡ್ ರೆಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, 2-3 days, ನಾಟ್ ವೀಕ್ಸ್ ಆರ್ ಮಂತ್ಸ್ ಟುಗೆದರ್. ಯಾಕೆ 2-3 days ಬೇಕು ರೆಸ್ಟ್ ಅಂತ ಹೇಳ್ತೀನಿ ನೋಡಿ ಸರ್. ನೋಡಿ, ನಮ್ಗೆ ಎರಡು ಕೈ ಇದೆ ಸರ್, ಒಂದ್ ಕೈಗೆ 8 hours, ಇನ್ನೊಂದ್ ಕೈಲಿ ಹೆಂಗೋ ಕೆಲಸ ಮಾಡ್ಕೋದು, ಮ್ಯಾನೇಜ್ ಮಾಡ್ಕೋಬಹುದು. ಕಾಲು ಎರಡಿದೆ, ಒಂದ್ ಕಾಲ್ಗೆ ಏಟ್ ಇನ್ನೊಂದ್ ಕಾಲ್ ಕುಂಡ್ಕೊಂಡು ಹೋಗ್ಬೋದು, ಬಾರ ಒಂದ್ ಕಡೆ ಶಿಫ್ಟ್ ಮಾಡಿ ಒಂದ್ ಕಡೆ ಅರ್ಧಂಬರ್ಧ ಬಾರ ಹಾಕೊಂಡು ಓಡಾಡ್ಬೋದು. ಆದ್ರೆ ಬೆನ್ನು ದೇವ್ರು ಕೊಟ್ಟದ್ ಒಂದೇ, ಸ್ಪೈನ್ ಇಸ್ ಓನ್ಲಿ ಒನ್. ಅದಕ್ಕೆ ಎಫೆಕ್ಟ್ ಆದಾಗ ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಆರ್ ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್, ಬೇರೆ ಇಲ್ಲ. ಸೊ ಹಂಗಾಗಿ ಬೆನ್ನು ಬಂದ್ರೆ ಡಿಸ್ಬಲ್ಜ್ ಆದ್ರೆ ಕಂಪ್ಲೀಟ್ ಸ್ಟಿಕ್ ಟು ಬೆಡ್ ರೆಸ್ಟ್ ತಗೋಬೇಕು. 2-3 days ಸ್ಟಿಕ್ ಟು ಬೆಡ್ ರೆಸ್ಟ್ ತಗೊಂಡ್ಬಿಟ್ರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿಲ್ ಡೂ ವೆರಿ ವೆಲ್, ಮೋರ್ ದೆನ್ 50% ಆಫ್ ಪೇನ್ ವಿಲ್ ಕಮ್ ಡೌನ್ ವಿತ್ ಸ್ಟಿಕ್ ಬೆಡ್ ರೆಸ್ಟ್. ನಾವು ಬೆಡ್ ರೆಸ್ಟ್ ತಗೊಳ್ಳಲ್ಲ, ಮಾತ್ರ ತಗೊಂಡ್ಬಿಡ್ತೀನಿ, ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ಬೈಕ್ ಓಡಿಸ್ಬೇಕು, ಇಲ್ಲಿಂದ ಬೆಂಗಳೂರು ತುಮಕೂರಿಂದ ಬೆಂಗಳೂರು ತನಕ ಹೋಗ್ಬೇಕು, ಅಲ್ಲೆಲ್ಲ ಓಡಾಡ್ಬೇಕು, ಅಲ್ಲೇನು ಮಾಡಿ ಇದು 80-105 kilometers ಓಡಾಡ್ಬೇಕು, ಮತ್ತೆ ತಗೊಂಡ್ಬಿಡ್ತೀನಿ ಅಂದ್ರೆ ಆಗಲ್ಲ. ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. 3-day bed rest ತಗೋಬೇಕು, ಪ್ಲಸ್ ಹೆಚ್ಚಿನ ಪಕ್ಷದಲ್ಲಿ ಜಾಸ್ತಿ ನೋವಿದ್ದಾಗ ಎಕ್ಸ್ರೇ ಅಷ್ಟು
ಈ ಪೈನ್ ಅಲ್ಲಿ ಪೈನ್ ಕಿಲ್ಲರ್ಸ್ ಅಲ್ಲಿ ರೆಸ್ಟ್ ಅಲ್ಲಿ ಯಾವ್ದಾದ್ರು ಟ್ರೀಟ್ಮೆಂಟ್ ಅಲ್ಲೂ ಕಡಿಮೆ ಆಗ್ತಿಲ್ಲ, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಯಾವ್ದು ಕಡಿಮೆ ಆಗ್ಲಿ ಅಂದಾಗ ನೆಕ್ಸ್ಟ್ ಯು ಹ್ಯಾವ್ ಟು ಗೋ ಫಾರ್ ಎಂ ಆರ್ ಐ ಆಲ್ಸೋ. ಎಂ ಆರ್ ಐ ಅಲ್ಲಿ ಜಾಸ್ತಿ ತೊಂದರೆ ಇದ್ರೆ ಅವಾಗ ಮಾತ್ರ ನರ್ವ್ಸ್ ಮೇಲೆ ಜಾಸ್ತಿ ಪ್ರೆಷರ್ ಇತ್ತು, ಈ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಲ್ಲಿ ಪೈನ್ ಕಡಿಮೆ ಆಗ್ತಿಲ್ಲ, ಅಥವಾ ಡಿಸ್ಪ್ಲಬ್ ಜಾಸ್ತಿ ಆಗಿ ನರ್ವ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದು ಪ್ರೋಗ್ರೆಸಿವ್ ನ್ಯೂರೋಲಜಿಕಲ್ ಡಿಫ್ರೆನ್ಸ್ ಅಂದ್ರೆ ನರ್ವ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಾಗ ನಮ್ನೆಸ್ ಆಗುವಂಥದ್ದು, ಪಾದ ವೀಕ್ನೆಸ್ ಆಗುವಂಥದ್ದು, ಕಾಲ್ಬೆರಳು ವೀಕ್ನೆಸ್ ಆಗುವಂಥದ್ದೆಲ್ಲ ಆಗೋ ಚಾನ್ಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಮಾತ್ರ ಎಂ ಆರ್ ಐ ಬೇಕಾಗುತ್ತೆ, ಅಂತ ಸಂದರ್ಭ ಮಾತ್ರ ಇವನ್ ಆಪರೇಷನ್ಸ್ ಕೂಡ ಬೇಕಾಗುತ್ತೆ. ಅದರ್ವೈಸ್ ಮೋಸ್ಟ್ ಆಫ್ ದ ಕೇಸಸ್ ಡಿಸ್ಪಲ್ಸ್ ದಟ್ ವಿಲ್ ಹೀಲ್ ಬೈ ಇಟ್ಸೆಲ್ಫ್, ನಥಿಂಗ್ ಟು ವರಿ.